ಹ್ಞೂ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಡಿಜಿಟಲ್ ಸೇವಾಗು ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಫಾರ್ಮರ್ ಐ ಡಿ ಅಂದರೆ ಫ್ರೂಟ್ಸ್ ಐ ಡಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಫ್ರೂಟ್ಸ್ ಐ ಡಿ ನಾವು ಆನ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗೆ ಮತ್ತು ಅದನ್ನು ನಾವು ಕಂಪ್ಲೀಟಾಗಿ ನಿಮಗೆ ಆನ್ಲೈನ್ ಮುಖಾಂತರ ನಿಮಗೆ ತಿಳ್ಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಪೂರ್ತಿಯಾಗಿ ನಿಮಗೆ ನಿಮ್ಮ ಮುಖಾಂತರ ತೋರಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ರೀತಿ ಪ್ರತಿಯೊಂದು ಅಪ್ಲಿಕೇಶನ್ ಆಗಲಿ ಪ್ರತಿಯೊಂದು ನಿಮಗೆ ಸ್ಕೀಮ್ ಬಗ್ಗೆ ಆಗಲಿ ಪ್ರತಿಯೊಂದು ಡೀಟೇಲ್ಸು ನಿಮಗೆ ತಿಳಿಸಿಕೊಡ್ತಾ ಇದೆ ಫ್ರೆಂಡ್ಸ್ ನಮ್ಮ ಒಂದು ಚಾನಲಲ್ಲಿ ಅದಕ್ಕೋಸ್ಕರ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆ ಪಕ್ಕದಲ್ಲಿರೋ ಬೆಲ್ ಆಕನ್ನ ಪ್ರೆಸ್ ಮಾಡಿ ಯಾಕೆಂದರೆ ಪ್ರತಿಯೊಂದು ವೀಡಿಯೋ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತಾ ಇದೆ ಮತ್ತು ಇವಾಗ ನೋಡ್ಬೋದು ಇಲ್ಲಿ ಫಾರ್ಮರ್ ಐ ಡಿ ಅಂತ ನಾನು ಎಂಟರ್ ಮಾಡ್ತೀನಿ ಫಾರ್ಮರ್ ಐ ಡಿ ಕರ್ನಾಟಕ ನಾನು ಎಂಟರ್ ಮಾಡೋದಾಗಲೇ ಇಲ್ಲಿ ನೋಡ್ಬೋದು ಸೆಕೆಂಡ್ ಆಪ್ಷನ್ ಫ್ರೂಟ್ಸ್ ಇದೆಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ನೀವು ಫ್ರೂಟ್ಸ್ ಐ ಡಿ ಅಂತ ನೀವು ಟೈಪ್ ಮಾಡಿದ್ರೆ ಬರುತ್ತೆ ನಿಮಗೆ ಯಾವ ರೀತಿ ನೀವು ಆಗುತ್ತೆ ಆ ರೀತಿ ಮಾಡ್ಕೊಬೋದು ನಾನಿವಾಗ ಫ್ರೂಟ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಈ ರೀತಿ ಓಪನ್ ಆಗುತ್ತೆ ಪೇಜ್ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಫ್ರೂಟ್ಸ್ ಅಂತ ಇದೆ ಮತ್ತು ಇದು ನೋಡ್ಬೋದು ಫಾರ್ಮರ್ ರಿಜಿಸ್ಟ್ರೇಷನ್ ಅದೊಂದು ಅಪ್ಲಿಕೇಶನ್ ಈ ಒಂದು ಅಪ್ಲಿಕೇಶನಲ್ಲಿ ನೀವು ರಿಜಿಸ್ಟ್ರೇನ್ ಮಾಡ್ಕೋಬೇಕಾಗತ್ತೆ ಪ್ರತಿಯೊಂದು ಫಾರ್ಮರ್ ಕೂಡ ಈ ಒಂದು ವೆಬ್ಸೈಟ್ನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ನಾನಿವಾಗ ಸಿಟಿಜನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಮೊದಲಿಗೆ ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ ಲಾಗಿನ್ ಮಾಡ್ಕೋಬೇಕಂದ್ರೆ ನೀವು ಮೊದಲಿಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೋದು ಹೇಗೆ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಸಿಟಿಜನ್ ಅಂತ ಸಿಟಿಜನ್ ರಿಜಿಸ್ಟ್ರೇಷನ್ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಇದಾದ್ಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಓಪನ್ ಆಯಿತು ನೇಮ್ ಆ್ಯಸ್ ಇನ್ ಆಧಾರ್ ಕಾರ್ಡ್ ಅಂತ ನಿಮ್ಮೊಂದು ನೇಮ್ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇರುತ್ತಲ್ಲ ಆ ಒಂದು ನೇಮನ್ನ ನೀವು ಎಂಟರ್ ಮಾಡಿ ಎಂಟರ್ ಮಾಡಿಬಿಟ್ಟು ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ನ ಹಾಕೋಕತ್ತೆ ನಾನು ಇವಾಗ ಎಂಟರ್ ಮಾಡ್ತೀನಿ ನಾನು ನನ್ನ ಒಂದು ನೇಮ್ ನಮ್ಮ ನಮ್ಮೊಂದು ಆಧಾರ್ ಕಾರ್ಡ್ ನಂಬರ್ ನಾನು ಎಂಟ್ರಿ ಮಾಡಿದ್ದೀನಿ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡೋಕ್ಕಾಗತ್ತೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮೊಂದು ಮೊಬೈಲ್ ನಂಬರ್ ಕೇಳುತ್ತೆ ಫ್ರೆಂಡ್ಸ್ ನಿಮ್ಮೊಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಇಲ್ಲಿ ನಿಮ್ಮೊಂದು ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು ಎಂಟ್ರ್ ಮಾಡಿಬಿಟ್ಟು ಇಲ್ಲ ನೋಡ್ಬೋದು ಪ್ರೊಸೀಡ ಅಂತದಲ್ಲ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನಿಮ್ಮೊಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ ಒಂದು ಒ ಟಿ ಪಿನ ನೀವು ಎಂಟರ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಎಂಟರ್ ಮಾಡಿಬಿಟ್ಟು ನಾನು ಆಲ್ರೆಡಿ ನಾನು ರಿಜಿಸ್ಟ್ರೇಷನ್ ಮಾಡಿದ್ದೀನಿ ಅದಕ್ಕೋಸ್ಕರ ನನ್ನ ನನ್ನ ನಂಬರ್ ತೋತಾ ಇಲ್ಲ ಇವಾಗ ನೀವು ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ನೀವು ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನೆಕ್ಸ್ಟ್ ಒ ಟಿ ಪಿ ಕಾಯುತ್ತೆ ಒ ಟಿ ಪಿನ ಎಂಟರ್ ಮಾಡಬೇಕು ಒ ಟಿ ಪಿ ಎಂಟರ್ ಆದಮೇಲೆ ನಿಮಗೆ ನೆಕ್ಸ್ಟ್ ನಿಮಗೆ ಪಾಸ್ವರ್ಡ್ ಕ್ರಿಯೇಟ್ ಮಾಡೋಕ್ಕೆ ಎರಡು ಆಪ್ಷನ್ ಕೊಡುತ್ತೆ ಫ್ರೆಂಡ್ಸ್ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅಂತ ನೀವು ಎರಡನ್ನೂ ನೀವು ಕ ಪಾಸ್ವರ್ಡನ್ನ ನೀವು ಸೆಟ್ ಮಾಡಿಬಿಟ್ರೆ ಆವಾಗ ನಿಮಗೆ ಲಾಗಿನ್ ಕೇಳುತ್ತೆ ಮತ್ತೆ ನೀವು ಲಾಗಿನ್ ಮಾಡ್ಬೇಕಾಗುತ್ತೆ ಆವಾಗ ಮತ್ತೆ ಲಾಗಿನ್ ಮಾಡ್ಬೇಕಂದ್ರೆ ನೀವು ಏನು ಮಾಡ್ಕೊಂತಂದರೆ ಇಲ್ಲಿ ಹೋದು ಇಲ್ಲಿ ಟೇಕ್ ಮೀಟು ಲಾಗಿನ್ ಪೇಜ್ ಅಂತ ನಿಮ್ಗೆ ಅಲ್ಲಿ ಬರುತ್ತೆ ಲಾಗಿನ್ ಅಂದರೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆದಮೇಲೆ ನೀವು ಇದನ್ನು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಟೇಕ್ ಮೀಟು ಲಾಗಿನ್ ಪೇಜ್ ಇವಾಗ ನಾನು ಇವಾಗ ಮತ್ತೆ ಲಾಗಿನ್ ಮಾಡ್ತೀನಿ ಇವಾಗ ನಾನು ಆಲ್ರೆಡಿ ನಾನು ರಿಜಿಸ್ಟರ್ ಮಾಡಿದ್ದೀನಿ ಇವಾಗ ಲಾಗಿನ್ ಮಾಡೋದು ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲ ಹೋದು ನಾನು ನಂಬರ್ನ ಫೋನ್ ನಂಬರ್ ಮತ್ತು ನನ್ನ ಪಾಸ್ವರ್ಡ್ ನಾನು ಎಂಟ್ರಿ ಮಾಡ್ತೀನಿ ಎಂಟ್ರಿ ಮಾಡ್ಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ ಫ್ರೆಂಡ್ಸ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಆನ್ಲೈನ್ ರಿಜಿಸ್ಟ್ರೇಷನ್ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಾಗತ್ತೆ ಇವಾಗ ನಾನು ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಫಾರ್ಮರ್ ಅಂದರೆ ನೀವು ಹೊಸದಾಗಿ ಅಪ್ಲೈ ಮಾಡ್ತಿದ್ರೆ ಈ ರೀತಿ ಆಪ್ಷನ್ ಬರುತ್ತೆ ಇಲ್ಲಿ ನೋಡ್ಬೋದು ನೇಮ್ ಇನ್ ಇಂಗ್ಲೀಷ್ ಅಂತ ಇದೆಯಲ್ಲ ಏನೊಂದು ಒಂದು ಇಂಗ್ಲೀಷಲ್ಲಿ ಯಾವ ರೀತಿ ನೇಮ್ ಇದೆ ಅದರ ನೇಮ್ ಬಂದಿರುತ್ತೆ ಅದನ್ನು ನೀವು ಕನ್ನಡದಲ್ಲಿ ಯಾವ ರೀತಿ ಇದೆ ಅದನ್ನು ನೀವು ಎಂಟರ್ ಮಾಡೋಕ್ಕಾಗುತ್ತೆ ನಿಮ್ಮೊಂದು ನೇಮ್ ಇನ್ ಕನ್ನಡ ಅಂತಿದ್ದಿಲ್ಲ ಮತ್ತು ಇನ್ನೊಂದು ಏಜ್ ಮತ್ತು ನಿಮ್ಮೊಂದು ಡೇಟ್ ಆಫ್ ಬರ್ತ್ ಹಾಕಬೇಕಾಗತ್ತೆ ಇಲ್ಲಿ ನಿಮ್ಮೊಂದು ಜೆಂಡರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅದಾದಮೇಲೆ ನಿಮ್ಮೊಂದು ಐಡೆಂಟಿಫೈ ಐಡೆಂಟಿಫೈಯರ್ ಟೈಪ್ ಅಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗಡೆ ನಿಮ್ಮೊಂದು ಐಡೆಂಟಿಫೈಯರ್ ಅಂದರೆ ನೀವು ನೀವು ತಂದೆ ನಿಮ್ಮೊಂದು ಕೊಡ್ತಾ ಇದ್ರೆ ಇಲ್ಲಿ ಸಣ್ಣಪ್ಪ ಅಂತ ಹಾಕಿ ಸಣ್ಣಪ್ಪ ಅಂತ ಹಾಕಿಬಿಟ್ಟು ಇಲ್ಲಿ ನೋಡ್ಬೋದು ನಿಮ್ಮೊಂದು ಹೆಸರನ್ನು ಹಾಕಬೇಕಾಗತ್ತೆ ಮತ್ತು ಅದನ್ನು ನೀವು ಕನ್ನಡದಲ್ಲಿ ಹಾಕಬೇಕಾಗತ್ತೆ ಅದೇ ಇಲ್ಲಿ ಇಂಗ್ಲೀಷಲ್ಲಿ ಹಾಕಬೇಕಾಗತ್ತೆ ಈ ರೀತಿಯಾಗಿ ನೀವು ಎಂಟರ್ ಮಾಡೋಕ್ಕಾಗತ್ತೆ ಫ್ರೆಂಡ್ಸ್ ಅದಾದಮೇಲೆ ನಿಮ್ಮೊಂದು ಮೊಬೈಲ್ ನಂಬರು ನಿಮ್ಮೊಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಎಂಟರ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ನಿಮ್ಮೊಂದು ಲ್ಯಾಂಡ್ ಲೈನ್ ಫೋನ್ ನಂಬರ್ ಇದ್ದರೆ ಹಾಕಿ ಇಲ್ಲಾಂದರೆ ಬಿಡಿ ನಡೆಯುತ್ತೆ ಇಲ್ಲಿ ಆಪ್ಷನ್ ಇದೆ ಇದಾದ ಮೇಲೆ ಇಲ್ಲಿ ನೋಡ್ಬೋದು ಪ್ಲೇಸ್ ಆಫ್ ರೆಸಿಡೆನ್ಸ್ ಇಲ್ಲ ನಿಮ್ಮೊಂದು ಡಿಸ್ಟಿಕ್ಟನ್ನ ನೀವು ಸೆಲೆಕ್ಟ್ ಮಾಡ್ಕೋಕ್ಕಾಗತ್ತೆ ನಿಮ್ಮೊಂದು ಡಿಸ್ಟ್ರಿಕ್ಟ್ ಯಾವ ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನಿಮ್ಮೊಂದು ತಾಲೂಕು ಯಾವ ಬರುತ್ತೆ ಮತ್ತು ನಿಮ್ಮೊಂದು ಹೋಬಳಿ ಆಗಿ ಬರುತ್ತೆ ಮತ್ತು ನಿಮ್ಮೊಂದು ವಿಲೇಜ್ ಬರುತ್ತೆ ಮತ್ತು ನಿಮ್ಮೊಂದು ಅಡ್ರೆಸ್ಸಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ಏನು ಏನಿರ್ತಲ್ಲ ಆಧಾರ್ ಆಧಾರ್ ಕಾರ್ಡಲ್ಲಿ ಅದೇ ರೀತಿ ಸೇಮ್ ಅಡ್ರೆಸ್ ನೀವು ಇಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಲ್ಯಾಂಡ್ ಸ್ಟೇಟಸ್ ಅಂತಿದೆಯಲ್ಲ ವಿತ್ ಲ್ಯಾಂಡ್ ವಿತೌಟ್ ಲ್ಯಾಂಡ್ ಅಂದರೆ ನಿಮ್ಮೊಂದು ಲ್ಯಾಂಡ್ ಇದೆಯೋ ಇಲ್ಲೋ ಅಂತ ನೀವು ಕನ್ಫರ್ಮ್ ಆಗಬೇಕಾಗತ್ತೆ ನೀವು ಲ್ಯಾಂಡ್ ಇದ್ದರೆ ಎಸ್ ಅಂತ ಹಾಕಿ ಇಲ್ಲಾಂದರೆ ವಿತೌಟ್ ಲ್ಯಾಂಡ್ ಅಂತ ಹಾಕಿ ನೀವು ಕನ್ಫರ್ಮ್ ಆಗಿ ನೀವು ಫಾರ್ಮರ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡ್ರೆ ಲ್ಯಾಂಡ್ ಇರಲೇಬೇಕಾಗತ್ತೆ ನೀವು ವಿತ್ ಐ ವಿತ್ ಲ್ಯಾಂಡ್ ಅಂತ ಹಾಕಿ ಮತ್ತು ಇಲ್ಲಿ ನಾವು ಅದು ಸೆಲೆಕ್ಟ್ ಡಿಪಾರ್ಟ್ಮೆಂಟ್ ಇದೆಲ್ಲ ಇನ್ನು ಡಿಪಾರ್ಟ್ಮೆಂಟ್ ಯಾವುದು ಬರುತ್ತೆ ಅದನ್ನು ನೀವು ಸೆಲೆಮ್ ಮಾಡ್ಕೋಬೇಕಾಗತ್ತೆ ಇವಾಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬೇಕಾಗಿದೆ ನಾನು ಅದಕ್ಕೋಸ್ಕರ ನಾನು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ನೂ ಸೆಲೆಮ್ ಅದಾದ್ಮೇಲೆ ನಿಮ್ಮ ಒಂದು ಕಾಸ್ಟ್ ಯಾವ್ದು ಬರುತ್ತೆ ಅದನ್ನ ಸೆಲೆಮ್ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ಯಾವ್ದು ಬರುತ್ತೆ ಅದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಫಾರ್ಮರ್ ಟೈಪು ಮೈಗ್ರೆ ಮಾರ್ಜಿನಲ್ ಫಾರ್ಮರು ಮತ್ತು ಸ್ಮಾಲ್ ಫಾರ್ಮರ್ ಮತ್ತು ಬಿಗ್ ಫಾರ್ಮರ್ ನಿಮ್ಮ ನಿಮ್ಮ ಒಂದು ಫಾರ್ಮರ್ ಅಂದರೆ ನೀವು ಯಾವ ಟೈಪ್ ಫಾರ್ಮರ್ ಅಂದರೆ ನೀವು ಕಡಿಮೆ ಇದ್ರೆ ಬಿಗ್ ಸ್ಮಾಲ್ ಹಾಕಿ ಇಲ್ಲಾಂದರೆ ಮೀಡಿಯಮ್ ಇದ್ರೆ ಮಾರ್ಜಿನಲ್ಲಿ ಹಾಕಿ ಇಲ್ಲಾಂದರೆ ಬಿಗ್ ಅಂತ ಹಾಕಿ ಈ ರೀತಿಯಾಗಿ ನೀವು ಆಪ್ಷನ್ ಇದ್ದರೆ ನೀವು ನಿಮ್ಮ ಒಂದು ಭೂಮಿ ತಕ್ಕಂತೆ ನೀವು ಆಪ್ಷನ್ನ ನೀವು ಎಂಟ್ರಿ ಮಾಡ್ಬೋದು ಅದಾದಮೇಲೆ ಸ್ಪೆಷಲಿ ಏಬಲ್ಡ್ ಅಂದರೆ ನೀವು ಹ್ಯಾಂಡಿಕ್ಯಾಪ್ ಇದ್ದರೆ ಎಸ್ ಅಂತ ಹಾಕಿ ಅಂದ್ರೆ ನೋ ಅಂತ ಹಾಕಿ ಅದಾದ್ಮೇಲೆ ಮೈ ಮೈನಾರಿಟೀಸ್ ಅಂದರೆ ನೀವೇನಾದರೂ ಮೈನಾರಿಟಿ ಮೈನಾರಿಟೀಸ್ ಇದ್ದರೆ ಎಸ್ ಅಂತ ಹಾಕಿ ಅಂದ್ರೆ ನೋ ಅಂತ ಹಾಕಿ ಅದಾದ್ಮೇಲೆ ನಿಮ್ಮೊಂದು ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಇರುತ್ತಲ್ಲ ಅದರ ಒಂದು ಡಿಟೇಲ್ಸ್ ನೀವು ಹಾಕಬೇಕಾಗತ್ತೆ ನಿಮ್ಮೊಂದು ಕಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಇರುತ್ತಲ್ಲ ಆ ಒಂದು ಆರ್ ಡಿ ನಂಬರ್ ನೀವು ಇಲ್ಲಿ ಎಂಟ್ರಿ ಮಾಡೋಕತ್ತೆ ಎಂಟ್ರಿ ಮಾಡ್ಬಿಟ್ಟು ಗೆಟ್ ಕಾಸ್ಟ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡೋ ಸಾಕು ನಿಮ್ಮೊಂದು ಕಾಸ್ಟ್ ಅಲ್ಲಿರೋ ಡಿಟೇಲ್ಸ್ ಎಲ್ಲ ನಿಮಗೆ ಇಲ್ಲಿ ಫೆಚ್ ಆಗುತ್ತೆ ಅದಾದ್ಮೇಲೆ ನಿಮ್ಮೊಂದು ಈ ಪಿಕ್ ನಂಬರ್ ಅಂದರೆ ನಿಮ್ಮೊಂದು ವೋಟರ್ ಐ ಡಿಟೇಲ್ಸ್ ಕಂಪಲ್ಸರಿ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಎಸ್ ಅಂತ ಕೊಡಿ ಇದ್ರೆ ಎಸ್ ಅಂತ ಕೊಡಿ ಇಲ್ಲ ನೋ ಅಂತ ಕೊಡಿ ಇಲ್ಲಿ ನಿಮ್ಮೊಂದು ಇಪಿಕ್ ನಂಬರ್ ವೋಟರ್ ಐ ಡಿ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಗೆಟ್ ಇಪಿಕ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡೋದು ಸಾಕು ನಿಮ್ಮೊಂದು ವೋಟರ್ ಐಡಿ ಡೀಟೇಲ್ಸ್ ಎಲ್ಲ ಬರುತ್ತೆ ನಿಮ್ಮೊಂದು ಹೆಸರಾಗಲಿ ಮತ್ತೆ ನಿಮ್ಮೊಂದು ಯಾವ ಒಂದು ಇದು ಬರುತ್ತೆ ಕಾನ್ಸ್ಟಿಟ್ಯೂಷನ್ ಬರುತ್ತೆ ಅದನ್ನೆಲ್ಲ ನಿಮಗೆ ಡೀಟೇಲ್ಸ್ ಬರುತ್ತೆ ಇಲ್ಲಿ ಮತ್ತೆ ನಿಮ್ಮದೊಂದು ವೋಟರ್ ಐಡಿ ಇಲ್ಲ ಅಂತಂದ್ರೆ ನೋ ಅಂತ ಹಾಕಿ ಮತ್ತೆ ನಿಮ್ಮೊಂದು ರೇಷನ್ ಕಾರ್ಡ್ ಡೀಟೇಲ್ಸ್ ಕೇಳ್ತಾ ಇದೆ ನಿಮ್ಮೊಂದು ರೇಷನ್ ಕಾರ್ಡ್ ಡೀಟೇಲ್ಸ್ ಕೂಡ ಇಲ್ಲಿ ಕೊಡಬೇಕಾಗತ್ತೆ ಇಲ್ಲಿ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಬಿಟ್ಟು ನಿಮ್ಮೊಂದು ರೇಷನ್ ಕಾರ್ಡ್ ಯಾವ ಡಿಸ್ಟಿಕ್ ಅಲ್ಲಿ ಬರುತ್ತೆ ಮತ್ತೆ ಯಾವ ತಾಲೂಕಲ್ಲಿ ಬರುತ್ತೆ ಮತ್ತೆ ನಿಮ್ಮೊಂದು ರೇಷನ್ ಕಾರ್ಡ್ ನಂಬರು ಮತ್ತೆ ನಿಮ್ಮೊಂದು ನೇಮು ಅಂದರೆ ಈ ರೇಷನ್ ಕಾರ್ಡ್ ಅಲ್ಲಿ ನೇಮ್ಸ್ ನೇಮ್ಸ್ ಬರುತ್ತೆ ಇಲ್ಲಿ ನಂಬರ್ ಹಾಕಿದ ತಕ್ಷಣ ನಂಬರ್ ಹಾಕಿಬಿಟ್ಟು ಗೆಟ್ ರೇಷನ್ ಡಿಟೇಲ್ಸ್ ಅಂತದ್ದೆಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಸಾಕು ಈ ಒಂದು ರೇಷನ್ ಕಾರ್ಡ್ ನಂಬರ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅದರ ಡಿಟೇಲ್ಸ್ ಬರುತ್ತೆ ಅದರಲ್ಲಿ ನಿಮ್ಮ ಒಂದು ಹೆಸರನ್ನು ನೀವು ಚೂಸ್ ನಿಮ್ಮ ನಿಮ್ಮೊಂದು ಹೆಸರನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಒಂದು ಫೋಟೋ ಬರುತ್ತೆ ಫ್ರೆಂಡ್ಸ್ ಒಂದು ರೇಷನ್ ಕಾರ್ಡ್ ಅಲ್ಲಿ ನಾವು ಫೋಟೋ ಇರ್ತದೆ ಆ ಒಂದು ಫೋಟೋ ಇಲ್ಲಿ ಟಚ್ ಆಗತ್ತೆ ಅದಾದ್ಮೇಲೆ ಇಲ್ಲಿ ನೋಡ್ಬೋದು ಓನರ್ ಲ್ಯಾಂಡ್ ಅಂದ್ರೆ ನಿಮ್ಮ ಒಂದು ಲ್ಯಾಂಡ್ ಡೀಟೇಲ್ಸ್ ಹಾಕಬೇಕಾಗುತ್ತೆ ನಿಮ್ಮ ಒಂದು ಡೀಟೇಲ್ಸ್ ಹಾಕಬೇಕಾಗತ್ತೆ ಡಿಸ್ಟಿಕ್ಕು ಮತ್ತೆ ತಾಲೂಕ್ ಯಾವ ಬರುತ್ತೆ ಮತ್ತೆ ಹೋಳಿ ಯಾವ ಬರುತ್ತೆ ವಿಲೇಜ್ ಯಾವ ಬರುತ್ತೆ ಮತ್ತೆ ನಿಮ್ಮೊಂದು ಲ್ಯಾಂಡ್ ಏನಿರತ್ತಲ್ಲ ಲ್ಯಾಂಡ್ ಸರ್ವೆ ನಂಬರ್ ಹಾಕಬೇಕಾಗುತ್ತೆ ಮತ್ತು ಇಲ್ಲಿ ನಮ್ಮದು ಗೆಟರ್ ಇದೆಲ್ಲ ಇದು ಇದು ಮೇಲೆ ಕ್ಲಿಕ್ ಮಾಡೋ ಸಾಕು ನಿಮ್ಮೊಂದು ಡೀಟೇಲ್ಸ್ ಇಲ್ಲಿ ಬರುತ್ತೆ ಸರ್ವೆ ನಂಬರಲ್ಲಿ ಇಲ್ಲಿ ನಿಮ್ಮ ಒಂದು ಅಂದರೆ ಇಲ್ಲಿ ಇವಾಗ ಸರ್ವೆ ನಂಬರ್ ಹಾಕಿದ ತಕ್ಷಣ ಇವಾಗ ನಿಮ್ಮೊಂದು ಉತಾರಿಯಲ್ಲಿ ನೂರ ಐವತ್ತು ಬಾರ್ ಒಂದು ಬಾರ್ ಎರಡು ಈ ಥರ ಇರುತ್ತೆ ಅಥವಾ ಬ ಬಾರ್ ಒಂದು ಇರುತ್ತೆ ಸ್ಟಾರ್ ಇರುತ್ತೆ ಈ ಥರ ಇರುತ್ತೆ ಅದನ್ನು ಇಲ್ಲಿ ಬರೋದು ಬರುತ್ತೆ ನೀವು ಆಪ್ಷನಲ್ಲಿ ಚೂಸ್ ಮಾಡ್ಕೊಂಡ್ಬಿಟ್ಟು ಅದಾದ ಮೇಲೆ ನಿಮ್ಮೊಂದು ಹಿಸಾ ನಂಬರ್ ನೀವು ಹಾಕೋಕ್ಕಾಗತ್ತೆ ನಿಮ್ಮೊಂದು ಹೆಸ ನಂಬರನ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಗೆಟ್ ಓನರ್ಸ್ ಅಂತದೆಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋ ಸಾಕು ನಿಮ್ಮೊಂದು ಲ್ಯಾಂಡ್ ಡೀಟೇಲ್ಸ್ ಎಲ್ಲ ಬರುತ್ತೆ ಫ್ರೆಂಡ್ಸ್ ಅದೆಲ್ಲ ಆದ್ಮೇಲೆ ಇಲ್ಲಿ ನೋಡ್ಬೋದು ನಿಮ್ಮೊಂದು ಅಕೌಂಟ್ ಡೀಟೇಲ್ಸ್ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಇರ್ತದೆ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಲ್ಲಿ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಮೊದಲಿಗೆ ನಿಮ್ಮೊಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಬೇಕಾಗುತ್ತೆ ಅದಾದಮೇಲೆ ಬ್ಯಾಂಕ್ ನೇಮನ್ನು ಹಾಕಬೇಕಾಗತ್ತೆ ಮತ್ತು ನಿಮ್ಮೊಂದು ಬ್ಯಾಂಕ್ ಯಾವ ಅಲ್ಲಿ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮೊಂದು ಬ್ಯಾಂಕ್ ಬ್ರಾಂಚ್ ಅಂದರೆ ನಿಮ್ಮೊಂದು ಅಲ್ಲಿ ಯಾವ ಬ್ರಾಂಚ್ ಇದೆ ಆ ಬ್ರಾಂಚ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಅದಾದ್ಮೇಲೆ ನಿಮ್ಮೊಂದು ಐ ಐ ಪಿ ಸಿ ಕೋಡ್ ಇಲ್ಲಿ ಹಾಕೋಕ್ಕಾಗುತ್ತೆ ಫ್ರೆಂಡ್ಸ್ ನಿಮ್ಮೊಂದು ಬ್ರ್ಯಾಂಚ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಆಟೋಮೆಟಿಕ್ ಆಗಿ ಇಲ್ಲಿ ನಿಮ್ಮೊಂದು ಐ ಎ ಪಿ ಸಿ ಕೋಡ್ ಬರುತ್ತೆ ಅದಾದ್ಮೇಲೆ ಇಲ್ಲಿ ನೋಡ್ಬೋದು ನಿಮ್ಮೊಂದು ಅಡ್ರೆಸ್ ಪ್ರೂಫ್ ಕೇಳುತ್ತೆ ಫ್ರೆಂಡ್ಸ್ ಇಲ್ಲಿ ನಿಮ್ಮೊಂದು ಅಡ್ರೆಸ್ ಪ್ರೂಫ್ ಇಲ್ಲಿ ನಿಮ್ಮೊಂದು ಅಡ್ರೆಸ್ ಪ್ರೂಫ್ ಯಾವಾಗ ಕೊಡ್ತೀರಾ ಇ ಪಿಕ್ ಐ ಡಿ ಮತ್ತು ವೋಟರ್ ಐ ಡಿ ರೇಷನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಬ್ಯಾಂಕ್ ಅಕೌಂಟ್ ನಮ್ಮ ಪಾಸ್ಬುಕ್ ಮತ್ತು ಅಂತ ಅಂತಿದೆ ಇಲ್ಲಿ ನಿಮ್ಮೊಂದು ರೇಷನ್ ಕಾರ್ಡ್ ಕೂಡ ಕೊಡ್ಬೋದು ನಿಮ್ಮೊಂದು ರೇಷನ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ

ಮಿನಿಮಮ್ ಟ್ವೆಂಟಿ ಕೆ ಬಿ ಆ್ಯಂಡ್ ಮ್ಯಾಕ್ಸಿಮಮ್ ಫಿಫ್ಟಿ ಕೆ ಬಿ ಅಂದರೆ ಟ್ವೆಂಟಿ ಕೆ ಬಿ ಮೇಲೆ ಇರಬೇಕು ಫಿಫ್ಟಿ ಕೆ ಬಿ ಒಳಗಡೆ ಇರಬೇಕು ಆವಾಗ ಮಾತ್ರ ಇದು ಅಪ್ಲೋಡ್ ಆಗುತ್ತೆ ಇದೆಲ್ಲ ಆದಮೇಲೆ ನೀವು ಸೇವ್ ಕೊಡ್ಬೋದು ಅಥವಾ ನೀವು ಸೇವ್ ಕೊಟ್ಟು ಆಮೇಲೆ ನೀವು ಸೇವ್ ಆ್ಯಂಡ್ ಫಾರ್ವರ್ಡ್ ಕೊಟ್ಟು ಕೊಟ್ಟರೆ ನಿಮ್ಮೊಂದು ಅಪ್ಲಿಕೇಶನ್ ಏನೈತೆ ಸಬ್ಮಿಟ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ನಿಮ್ಮ ಒಂದು ಫಾರ್ಮರ್ ಐಡಿ ನಿಮ್ಮೊಂದು ಫ್ರೂಟ್ಸ್ ಐಡಿಯಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಬೋದು ಮತ್ತು ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದೇ ರೀತಿ ಪ್ರತಿಯೊಂದು ವಿಡಿಯೋನ ನಮ್ಮ ಚಾನಲಲ್ಲಿ ನಿಮಗೆ ಇತ್ತು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇರ್ತದೆ ಫ್ರೆಂಡ್ಸ್ ಇದೇ ರೀತಿ ನಮ್ಮ ಚಾನಲ್ ನ ಸಪೋರ್ಟ್ ಮಾಡ್ತಾರೆ ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕನ್ ಪ್ರೆಸ್ ಮಾಡೋ ಮತ್ತೆ ಮರಿಬಿಡಿ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ